ಇಸ್ಲಾಂ ಶಾಂತಿ ಅಂತ ಹೇಳ್ತಾರೆ, ಇಸ್ಲಾಂ ಸೌಹಾರ್ದ ಅಂತ ಹೇಳ್ತಾರೆ. ಇದೇನಾ ಶಾಂತಿನಾ? ಕಿರಿಕಿರಿ, ಜನರಿಗೆ ಕಿರಿಕಿರಿ ಕೊಡೋದು, ಜನರಿಗೆ ತೊಂದರೆ ಕೊಡೋದು, ಇದೇ ಶಾಂತಿನಾ ನಿಮ್ದು? ಇದೇ ಸೌಹಾರ್ದನಾ? ಸೊ ನೀವು ನಿಲ್ಲಿಸೋವರೆಗೆ ನಮ್ಮ ಹೋರಾಟ ಇದೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಶಬ್ದ ಕಡಿಮೆ ಆಗಬೇಕು. ಬೆಳಗಿನ ಜಾವ 5 ಗಂಟೆಗೆ ಹಾಕೋಂಗೇ ಇಲ್ಲ, 5 ಗಂಟೆಗೆ ಇಲ್ಲ, ಅಲ್ಲಿ ಶಬ್ದನೇ ಇಲ್ಲ. ನಿಮ್ಮ ಒಳಗಡೆ ನೀವು ಬೇಕಾದ ಮಾಡ್ಕೊಳ್ಳಿ, ಆದ್ರೆ ಮೈಕಿನ ಶಬ್ದ 5 ಗಂಟೆಯಿಂದ 6 ಗಂಟೆ ತನಕ ಇಲ್ಲೇ ಇಲ್ಲ, ಅದನ್ನು ತೆಗೆದಾಕಬೇಕು. ಕಳೆದ ಹಲವಾರು ವರ್ಷದಿಂದ ಕರ್ನಾಟಕದಲ್ಲಿ ಮುಸ್ಲಿಮರ ಅಜಾನ್ ಮೈಕಿನ ವಿರುದ್ಧ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದೀವಿ ನಾವು. ಆದರೆ ಇನ್ನೂವರೆಗೆ ಮೈಕಿನ ಶಬ್ದ ನಿಂತಿಲ್ಲ. ಮತ್ತು ಸುಪ್ರೀಂ ಕೋರ್ಟಿನ ಆಜ್ಞೆಯ ಉಲ್ಲಂಘನೆ ನಿರಂತರವಾಗಿ ಆಗ್ತಾ ಇದೆ. ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ಟಿವಿ, ಸೌಂಡ್ ಪೊಲ್ಯೂಷನ್ ಆಫೀಸಿಗೆ ಕೊಟ್ಟಿವಿ, ಕೊನೆಗೆ DC ಅವರು ಕೂಡ ಮನವಿಯನ್ನು ಕೊಟ್ಟಿವಿ ನಾವು. ಸೊ DC ಅವರಿಗೆ 1ನೇ ತಾರೀಕಿನವರೆಗೆ ಗಡುವು ಕೊಟ್ಟಿದ್ವಿ, ಇನ್ನೂವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಕ್ರಮ ತಗೊಂಡಿದ್ದಾರೆ ಅಂತನ್ನುವಂಥದ್ದು ಬರೀ ನೋಟಿಸ್ ಕೊಡಿಸುವಂಥ, ಕಣ್ಣೋರಿಸುವಂಥ ನಾಟಕವನ್ನು ಮಾಡಿದ್ದಾರೆ. ಸೊ ಇನ್ನೂವರೆಗೆ ನಮ್ಮ ಕಡೆಗೆ ಆಧಾರ ಸಹಿತ ನಾನು ಹೇಳ್ತಾ ಇದ್ದೀನಿ, ಮೈಕಿನ ಕಿರಿಕಿರಿ, ಮೈಕಿನಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂಥ ತೊಂದರೆ ನಿಂತಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಮತ್ತು ಇತರೆ ಎಲ್ಲ ಹಿಂದೂ ಸಂಘಟನೆಗಳು ನಾವೆಲ್ಲ ಒಟ್ಟಿಗೆ ನಿರ್ಧಾರ ತಗೊಂಡಿದ್ದೀವಿ, 9ನೇ ತಾರೀಕು ಬೆಳಗ್ಗೆ 5 ಗಂಟೆಗೆ ನಾವು ಕೂಡ ಎಲ್ಲ ದೇವಸ್ಥಾನಗಳ ಮೇಲೆ ಸುಪ್ರಭಾತವನ್ನು, ಹನುಮಾನ್ ಚಾಲೀಸವನ್ನು, ಓಂಕಾರವನ್ನು, ಭಜನೆಯನ್ನು ಪ್ರಾರಂಭ ಮಾಡೋದು ಅಂತ ಅನ್ನೋದು ನಿರ್ಧಾರ ಮಾಡಿದ್ದೀವಿ ನಾವು. ಕರ್ನಾಟಕದ 500ಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಈಗಾಗಲೇ ಸಂಪರ್ಕ ಆಗಿದೆ, ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಸೊ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಸೊ ಇಡೀ ರಾಜ್ಯಾದ್ಯಂತ ಆಗ್ತಾ ಇರುವಂಥ ಈ ಕಿರಿಕಿರಿ ನಿಲ್ಲಬೇಕು ಅಂತನ್ನುವಂಥದ್ದೇ ಎಲ್ಲರದ್ದು ಅಭಿಪ್ರಾಯ ಇದೆ. ಹಾಗಾಗಿ ನಾವು 9ನೇ ತಾರೀಕು ಈ ಸರ್ಕಾರದ ವಿರುದ್ಧ ಮತ್ತು ಮುಸ್ಲಿಂ ಮಾನಸಿಕತೆಯ ವಿರುದ್ಧ, ಇಬ್ಬರೂ ವಿರುದ್ಧ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಸೊ ನಮ್ಮ ಮೇಲೆ ಏನಾದರೂ ಕ್ರಮ ತಗೊಳ್ಳೋಕ್ಕೆ ಬಂದರೆ ಸಂಘರ್ಷ ಆಗುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ನೀವು ಕ್ರಮ ತಗೊಳ್ಬೇಕಾದದ್ದು ಮೈಕಿನ ವಿರುದ್ಧ, ಸುಪ್ರೀಂ ಕೋರ್ಟಿನ ಆಜ್ಞೆ ಉಲ್ಲಂಘನೆಯ ವಿರುದ್ಧ, ನಮ್ಮ ವಿರುದ್ಧ ಅಲ್ಲ. ಪ್ರತಿಭಟನೆ ಮಾಡುವಂಥ ಉದ್ದೇಶ ಏನಿದೆ ಅಂತ ಅನ್ನೋದು ಕ್ಲಿಯರಾಗಿ ಇಲ್ಲಿ ತನಕ ಹೇಳ್ತಾ ಬಂದರೂ ಕೂಡ ಬರೇ ನೋಟಿಸ್ ಕೊಡುವಂಥ ನಾಟಕವನ್ನು ಮಾಡಿ ಇವತ್ತಿನ ತನಕ ನಿಂತಿಲ್ಲ, ನಿಲ್ಲಿಸುವಂಥದ್ದು ಲಕ್ಷಣ ಕಾಣ್ತಾ ಇಲ್ಲ. ಹಾಗಾಗಿ ನಾವು 9ನೇ ತಾರೀಕಿನಿಂದ ನಮ್ಮ ಈ ಆಂದೋಲನ ಪ್ರಾರಂಭ ಆಗುತ್ತೆ. ಅಜಾನ್ ವಿರುದ್ಧ ಅಲ್ಲ, ಪ್ರಾರ್ಥನೆಯ ವಿರುದ್ಧ ಅಲ್ಲ, ಭಜನೆ ವಿರುದ್ಧ ಅಲ್ಲ, ನಮ್ಮದು ಶಬ್ದದ ವಿರುದ್ಧ. ಆ ಮೈಕಿನ ಶಬ್ದದಿಂದ ಆಗ್ತಾ ಇರುವಂಥ ಕಿರಿಕಿರಿ ಏನಿದೆ, ಅದು ವಿದ್ಯಾರ್ಥಿಗಳಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ನಾಗರಿಕರಿಗಿರ್ಬೋದು, ಹಾಸ್ಪಿಟಲ್ನಲ್ಲಿರುವಂಥ ರೋಗಿಗಳಿಗಿರ್ಬೋದು, ಸೊ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಅವರ ಧ್ವನಿಯಾಗಿ ಇವತ್ತು ನಮ್ಮ ಈ ಆಂದೋಲನ 9ನೇ ತಾರೀಕು ಪ್ರಾರಂಭ ಆಗುತ್ತೆ. ಸೊ ನಾವು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಕೂಡಲೇ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯ ಮಾದರಿಯಲ್ಲಿ 60,000 ಮೈಕನ್ನು ಕೆಳಗಡೆ ಇಳಿಸಿದ್ದಾರೆ, ಸೀಸ್ ಮಾಡಿದ್ದಾರೆ. ಆ ರೀತಿಯ ಧೈರ್ಯ ತಗೊಳ್ಳಿ ಸ್ವಲ್ಪ. BJP ಕರ್ನಾಟಕದ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳೇ, ಸ್ವಲ್ಪ ಧೈರ್ಯ ತೋರಿ. ಮುಸ್ಲಿಂ ಅಂದ ತಕ್ಷಣ ಹೆದರಬೇಡಿ. ಮೈಕಿನ ಕಿರಿಕಿರಿ ಕೋಟ್ಯಾಂತರ ಜನರಿಗೆ ಆಗ್ತಾ ಇದೆ, ಎಷ್ಟು ತೊಂದರೆ ಆಗ್ತಾ ಇದೆ. ಸೊ ಅದನ್ನು ನಿಲ್ಲಿಸುವಂಥ ಪ್ರಕ್ರಿಯೆ ಯೋಗಿ ಆದಿತ್ಯನಾಥ್ ಮಾದರಿಯಲ್ಲಿ ತಗೊಳ್ಬೇಕು ಅಂತನ್ನುವಂಥದ್ದು
ನಾನು ನಿಮಗೆ ಆಗ್ರಹ ಮಾಡ್ತಾ ಇದ್ದೀನಿ ನೀವು 150 ಸೀಟ್ ನಾವು ತಗೊಳ್ಳಬೇಕು ಮರುವಂತ ಚುನಾವಣೆಯಲ್ಲ ಅಂತ ಹೇಳ್ತಾ ಇದ್ದೀರಲ್ಲ 150 ಸೀಟ್ ಬರುವುದಿಲ್ಲ ಈ ರೀತಿ ನೀವು ದೌರ್ಬಲ್ಯದ ಹಿಂದೇಟ್ ಹಾಕಿದ್ರೆ ಮುಸ್ಲಿಮರ ಮೇಲೆ ಕ್ರಮ ತಗೊಳ್ಳದೇ ಇದ್ದರೆ ಮೈಕಿನ ಮೇಲೆ ಕ್ರಮ ತಗೊಳ್ಳದೇ ಇದ್ದರೆ ನಾನು ಹೇಳ್ತೀನಿ ಈ ಅಷ್ಟು ಸೀಟ್ ಬರುವುದಿಲ್ಲ ಅಂತ ಅನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ ಹಿಂದೂಗಳ ಆಕ್ರೋಶ ನಿಮ್ಮ ವಿರುದ್ಧ ತಿರುಗುತ್ತೆ ಇನ್ನು ಮಹಾರಾಷ್ಟ್ರದಲ್ಲಿ ಎಂಎನ್ಎಸ್ ರಾಜ್ ಠಾಕ್ರೆ ಅವರು ತಗೊಂಡಂತ ಕ್ರಮ ಯೋಗ್ಯವಾಗಿದೆ ಅವರ ಆಂದೋಲನಕ್ಕೆ ನಮ್ಮ ಬೆಂಬಲ ಇದೆ ಶ್ರೀರಾಮ ಸೇನೆ ಸಂಘಟನೆ ಬೆಂಬಲವನ್ನು ಸೂಚಿಸುತ್ತಾ ಇದ್ದೀನಿ ಇನ್ನು ಉದ್ಭವ್ ಠಾಕ್ರೆ ಶಿವಸೇನೆಯ ಮುಖ್ಯಮಂತ್ರಿಗಳು ತಗೊಳ್ಳತಾ ಇರುವಂತ ಕ್ರಮ ಅತ್ಯಂತ ಉದ್ಧಟತನದಂತು ಇದು ಸರಿಯಾದ ಕ್ರಮ ಅಲ್ಲ ನೀವು ನಿಮಗೆ ಶೋಭೆ ತರುವಂತದ್ದಲ್ಲ ನಿಮ್ಮ ತಂದೆಯವರಿಗೆ ನೀವು ಯೋಗ್ಯ ಮಗ ಅಲ್ಲ ಅಂತ ಅನ್ನುವಂತ ತೋರಿಸ್ಕೊಡ್ತಾ ಇದ್ದೀರಿ ನೀವು ಇವತ್ತು ಮೈಕಿನ ವಿರುದ್ಧ ಯಾರು ಅಕ್ರಮವಾಗಿ ಪರ್ಮಿಷನ್ ಇಲ್ಲದೆ ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘಿಸಿ ಮೈಕನ್ನು ಹಾಕಿ ಇವತ್ತು ಕೂಗ್ತಾ ಇರುವಂಥವ್ರ ವಿರುದ್ಧ ಕ್ರಮ ತಗೊಳ್ಳದೆ ಇವತ್ತು ಯಾರು ಪ್ರತಿಭಟನೆಕಾರರಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನು ಅರೆಸ್ಟ್ ಮಾಡುವಂಥ ಉದ್ಧಟತನ ತೋರಿಸ್ತಾ ಇದ್ದಾರಲ್ಲ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಮುಂದಿನ ದಿನ ಶಿವಸೇನೆಗೆ ಜನನೇ ಪಾಠ ಕಲಿಸ್ತಾರೆ ಅಂತ ಅನ್ನುವಂಥದ್ದು ಹೇಳ್ತೇವೆ ಯಾವುದು ಒಂಬತ್ತನೇ ತಾರೀಕು ಒಂದು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳಲ್ಲಿ ಸುಪ್ರಭಾತ ಹನುಮಾನ್ ಚಾಲೀಸ ಪ್ರಾರಂಭ ಆಗುತ್ತೆ ಬೆಳಗ್ಗಿನ ಜಾವ 5 ಗಂಟೆಗೆ ಪ್ರಾರಂಭ ಆಗುತ್ತೆ ಒಂದು ಸಾವಿರಕ್ಕೂ ಹೆಚ್ಚು ದೇವಸ್ಥಾನ ಮತ್ತು ಮಠಗಳಲ್ಲಿ ಪ್ರಾರಂಭ ಆಗುತ್ತೆ ಬೆಳಗಾವಿಯಲ್ಲಿ ನಾಳೆಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ಸುಮಾರು ಒಂದು 15-20 ದೇವಸ್ಥಾನಗಳ ಸಂಪರ್ಕ ಮಾಡುವರು ಇದ್ದಾರೆ ನಾಳೆಯಿಂದ ಪ್ರಾರಂಭ ಮಾಡ್ತಾರೆ ಪ್ರಾರ್ಥನೆಗೆ ವಿರೋಧ ಇಲ್ಲ ಅಜಾನಿಗೆ ವಿರೋಧ ಇಲ್ಲ ನಮ್ಮ ವಿರೋಧ ಇರೋದು ಶಬ್ದಕ್ಕೆ ಶಬ್ದ ವಿಪರೀತ ಶಬ್ದ ಆಗ್ತಾ ಇದೆ ಇವತ್ತು ಸರ್ಕಾರಿ ಕಚೇರಿಗಳ ಅಕ್ಕಪಕ್ಕದಲ್ಲೇ ಅವರಿಗೆ ಎಷ್ಟು ಕಿರಿಕಿರಿ ಆಗ್ತಾ ಇದೆ ಹಾಸ್ಪಿಟಲ್ಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಜನವಸತಿ ಇರುವಂಥ ಜನರಿಗೆ ಎಷ್ಟು ರೀತಿಯ ಕಿರಿಕಿರಿ ಆಗ್ತಾ ಇದೆ ಇಸ್ಲಾಂ ಶಾಂತಿ ಅಂತ ಹೇಳ್ತಾರೆ ಇಸ್ಲಾಂ ಸೌಹಾರ್ದ ಅಂತ ಹೇಳ್ತಾರೆ ಇದೇನ ಶಾಂತಿನಾ ಕಿರಿಕಿರಿ ಜನರಿಗೆ ಕಿರಿಕಿರಿ ಕೊಡೋದು ಜನರಿಗೆ ತೊಂದರೆ ಕೊಡೋದು ಇದೇ ಶಾಂತಿನಾ ನಿಮ್ಮದು ಇದೇ ಸೌಹಾರ್ದನಾ ಸೊ ನೀವು ನಿಲ್ಲಿಸೋವರೆಗೆ ನಮ್ಮ ಹೋರಾಟ ಇದೆ ಅಂತ ನಾನು ಎಚ್ಚರಿಕೆ ಕೂಡ ಇದ್ದೀನಿ ನಿಮ್ಮ ಶಬ್ದ ಕಡಿಮೆ ಆಗಬೇಕು ಬೆಳಗಿನ ಜಾವ 5 ಗಂಟೆಗೆ ಹಾಕೋಂಗೆ ಇಲ್ಲ 5 ಗಂಟೆಗೆ ಇಲ್ಲ ಅಲ್ಲಿ ಶಬ್ದನೇ ಇಲ್ಲ ನಿಮ್ಮ ಒಳಗಡೆ ನೀವು ಬೇಕಾದ ಮಾಡ್ಕೊಳ್ಳಿ ಆದರೆ ಮೈಕಿನ ಶಬ್ದ 5 ಗಂಟೆಯಿಂದ 6 ಗಂಟೆ ತನಕ ಇಲ್ಲೇ ಇಲ್ಲ ಅದನ್ನು ತೆಗೆದುಹಾಕಬೇಕು ಸೊ ಸರ್ಕಾರವು ದೌರ್ಬಲ್ಯ ಸರ್ಕಾರವು ಯಾಕೆ ಅಪೀಸ್ಮೆಂಟ್ ಮಾಡ್ತಾ ಇದ್ರಿ ಬಿ ಜೆ ಪಿ ಸರ್ಕಾರಕ್ಕೆ ಮುಸ್ಲಿಂ ಒಂದು ಓಟ್ ಬೀಳೋದಿಲ್ಲ ನಿಮಗೆ ನೀವೇಕೆ ಹೆದರ್ತಾ ಇದ್ರಿ ನೀವೇಕೆ ಅಪೀಸ್ಮೆಂಟ್ ಮಾಡ್ತಾ ಇದ್ರಿ ಸೊ ಬಿ ಜೆ ಪಿ ಸರ್ಕಾರದ ದೌರ್ಬಲ್ಯ ಇದು ಇದರಲ್ಲಿ ತೋರ್ಸೋಕೆ ಹೋಗಬೇಡಿ ಯೋಗಿ ಆದಿತ್ಯನಾಥ್ ರೀತಿ ಒಂದು ಸ್ವಲ್ಪ ಗಂಡಸ್ತನ ತೋರಿಸಿ ಜೋರಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳಿ ನನಗೆ ಈಗ ವಿಷಯ ಗೊತ್ತಾಯಿತು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕ ಕೌಲಂದೆ ಅನ್ನುವಂಥ ಒಂದು ಹೋಬಳಿಯ ಈ ಮೊನ್ನೆ ನಡೆದಂಥ ರಂಜಾನ್ ಹಬ್ಬದ ಪ್ರಾರ್ಥನೆ ಮುಗಿಸ್ಕೊಂಡು ವಾಪಸ್ ಹೋಗಬೇಕಾದ್ರೆ ಕೌಲಂದೆ ಛೋಟಾ ಪಾಕಿಸ್ತಾನ್ ಅಂತೇಳಿ ಘೋಷಣೆ ಹಾಕ್ತಾರೆ ನೀಚರು ನಿರ್ಲಜ್ಜರು ಭಾರತ ದೇಶದ ಅನ್ನ ತಿಂತಾ ಇದ್ದೀರಿ ಭಾರತ ದೇಶದಲ್ಲಿ ಹುಟ್ಟಿದ್ದೀರಿ ಪಾಕಿಸ್ತಾನ್ ಬಗ್ಗೆ ಮಾತಾಡ್ತೀರಿ ದೇಶದ್ರೋಹಿಗಳಿದ್ದೀರಿ ನೀವು ಕೌಲಂದೆ ಛೋಟಾ ಪಾಕಿಸ್ತಾನ್ ಆಗತ್ತಾ ನಿಮಗೆ ಪಾಕಿಸ್ತಾನ ಬಗ್ಗೆ ಅಷ್ಟೇ ಪ್ರೀತಿ ವಿಶ್ವಾಸ ಇದ್ರೆ ಪಾಕಿಸ್ತಾನಕ್ಕೆ ಹೋಗಿ ಭಾರತದಲ್ಲೇ ಯಾಕೆ ಇಲ್ಲಿ ಯಾಕೆ ನಿಮ್ಮ ಮೂಗು ತುರಿಸ್ತಾ ಇದ್ದಾರೆ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಮ್ಮಿಡಿಯೇಟ್ ಆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ಅವರನ್ನು ಒದ್ದು ಒಳಗೆ ಹಾಕದೇ ಇದ್ದರೆ ನಾವು ಕರ್ನಾಟಕದ ಶ್ರೀರಾಮ ಸೇನೆ ಸಂಘಟನೆ ಚಲೋ ಕೌಲಂತೆ ಕರೆ ಕೊಟ್ಟು ಅವ್ರನ್ನ ಒದ್ದು ಓಡಿಸ್ಬೇಕಾಗತ್ತೆ ಅಂತಿರುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ